नमस्कार कन्नड अमर यूट्यूब चानल स्वागत नानु नागराज इंदु होसा गादे मातिन बगे वीडियो मार्ता इदिनी इंदिन गादे बेळेयुव सिरी मोळकेयलि मत्तु गादे एंदरेनु अदर बगे नालकु ऐदु वाक्य बरिबेकु नोडिकोंडोण गादेगळु जनसामान्यर आडु मातुगळागिवे गादेगळन्नु साविर मातिन सरदार एंदु करेयुत्तारे गादेगळु ಜನಸಾಮಾನ್ಯರು ತಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸುವ ಶಕ್ತಿಯುತ ಹೇಳಿಕೆಗಳಾಗಿದ್ದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಹರಿದು ಬಂದಿವೆ. ಗಾದೆಗಳು ಜ್ಞಾನ, ಅನುಭವ ಮತ್ತು ಜೀವನ ಮೌಲ್ಯಗಳನ್ನು ಕಲಿಸುವುದರ ಜೊತೆಗೆ ಮಾನವನ ಜೀವನಕ್ಕೆ ದಾರಿದೀಪವಾಗಿವೆ. ಗಾದೆಯ ಅರ್ಥ: ಒಂದು ಗಿಡ ಅಥವಾ ಮರ ಕೊಡುವ ಫಸಲು ಅದರ ಮೊಳಕೆಯನ್ನು ಅವಲಂಬಿಸಿರುವಂತೆ ಚಿಕ್ಕ ಮಕ್ಕಳು ತೋರ್ಪಡಿಸುವ ಜಾಣತನ, ಅವರಲ್ಲಿದ್ದ ಗುಣಲಕ್ಷಣಗಳು ಅವರ ಮುಂದಿನ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಗಾದೆಯ ವಿಸ್ತರಣೆ: ಭೂಮಿಗೆ ಬಿದ್ದ ಬೀಜ ಮೊಳಕೆಯೊಡೆದು ಸಸಿಯಾಗಿ ಅದು ಬೆಳೆಯುತ್ತಿರುವುದನ್ನು ಕಂಡಾಗ ಮುಂದೆ ಅದು ಯಾವ ರೀತಿ ಫಸಲನ್ನು ನೀಡುತ್ತದೆ ಎಂಬುದನ್ನು ಊಹಿಸಬಹುದು. ಅದೇ ರೀತಿ ಚಿಕ್ಕ ಮಕ್ಕಳಲ್ಲಿರುವ ನಡೆನುಡಿ, ಅವರ ವಿಚಾರಧಾರೆಗಳು, ಊಹೆಗೂ ಮೀರಿದ ಜಾಣತನ ಮತ್ತು ಯಾವ ವಿಷಯಗಳ ಬಗ್ಗೆ ಆಸಕ್ತಿ ವಹಿಸುತ್ತಾರೆ ಎಂಬುದನ್ನು ಆಧರಿಸಿ ಅವರ ಭವಿಷ್ಯ ಅಥವಾ ಅವರು ಮುಂದೆ ಏನಾಗುವರು ಎಂಬುದನ್ನು ಊಹಿಸಬಹುದು. ಅಂಬೇಡ್ಕರ್ ಚಿಕ್ಕವರಿದ್ದಾಗ ಅವರು ಆಡುತ್ತಿದ್ದ ಮಾತುಗಳು ಸಮಾಜದ ಮತ್ತು ದೇಶದ ಏಳಿಗೆಯನ್ನು ಪ್ರತಿಬಿಂಬಿಸುತ್ತಿದ್ದವು. ಪ್ರಶ್ನೆ ಮಾಡುವ ಮನೋಭಾವ ಅವರಲ್ಲಿದ್ದು ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ನಿರ್ಧರಿಸುವ ಶಕ್ತಿ ಸಣ್ಣ ವಯಸ್ಸಿನಲ್ಲಿಯೇ ಅಂಬೇಡ್ಕರ್ ಅವರಲ್ಲಿ ಬೇರೂರಿತು. ಹೀಗೆ ಅಂಬೇಡ್ಕರ್ ಚಿಕ್ಕವರಿದ್ದಾಗ ಅವರಲ್ಲಿದ್ದ ಗುಣಲಕ್ಷಣ, ನಡೆನುಡಿಗಳು ಮುಂದೆ ಅವರು ಒಬ್ಬ ದೊಡ್ಡ ವ್ಯಕ್ತಿಯಾಗುತ್ತಾರೆಂದು ಪ್ರತಿಬಿಂಬಿಸುತ್ತಿದ್ದವು. ಅಶೋಕ ಬಾಲಕನಾಗಿದ್ದಾಗ ಅವನಲ್ಲಿದ್ದ ದೇಶಾಭಿಮಾನ, ಧೈರ್ಯ, ಸಾಹಸಿ ಗುಣಗಳನ್ನು ಕಂಡಿದ್ದ ಚಾಣಕ್ಯ ಮುಂದೆ ಈ ಅಶೋಕ ಒಬ್ಬ ಉತ್ತಮ ಸಾಮ್ರಾಟನಾಗಿ ಅಖಂಡ ಭಾರತವನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾಗುತ್ತಾನೆಂದು ಮನಗಂಡಿದ್ದರು. ಹೀಗೆ ಮಕ್ಕಳ ಭವಿಷ್ಯ ಎಂಬುದು ಅವರ ಬಾಲ್ಯಾವಸ್ಥೆಯಲ್ಲಿಯೇ ಅಡಗಿರುತ್ತದೆ. ಮಕ್ಕಳಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಎಂಬುದನ್ನು ಮನಗಂಡ ಪೋಷಕರು ಅವರಿಗೆ ಅದೇ ವಿಷಯದ ಬಗ್ಗೆ ಪ್ರೋತ್ಸಾಹ ನೀಡುವುದರ ಮೂಲಕ ಅವರ ಭವಿಷ್ಯ ಉಜ್ವಲವಾಗುವಂತೆ ಮಾಡಬೇಕು ಎಂಬುದನ್ನು ಈ ಗಾದೆ ಹೇಳುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಜಾಸ್ತಿ ವಿಷಯವನ್ನ ಬರ್ತಿದ್ದೀನಿ ಈ ಗಾದೆ ಮಾತಿನಲ್ಲಿ. ನಿಮಗೆ ಎಷ್ಟು ಬೇಕೋ ಅಷ್ಟೇ ವಿಷಯಗಳನ್ನು ನೀವು ಆರಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾನು ಇಲ್ಲಿ ಇಬ್ಬರು ವ್ಯಕ್ತಿಗಳ ಉದಾಹರಣೆ ಕೊಟ್ಟಿದ್ದೀನಿ, ಒಂದು ಅಂಬೇಡ್ಕರ್ ಮತ್ತೆ ಇನ್ನೊಬ್ರು ಅಶೋಕಂದು. ನಿಮಗೆ ಜಾಸ್ತಿ ಅನಿಸಿದ್ರೆ ನಿಮ್ಮ ತರಗತಿಗಳಿಗೆ ಅನುಸಾರವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟೇ ವಿಷಯವನ್ನ ನೀವು ಇದರಲ್ಲಿ ಬಳಸ್ಕೊಳ್ಬಹುದು. ಕೇವಲ ಒಬ್ಬ ವ್ಯಕ್ತಿಯ ಉದಾಹರಣೆ ತೆಗೆದುಕೊಂಡು ನೀವು ಗಾದೆ ಮಾತನ್ನ ಬರೀಬಹುದು. ಇದರಲ್ಲಿ ನಿಮ್ಮ ತರಗತಿಗೆ ಅನುಸಾರವಾಗಿ ನೀವು ಎಷ್ಟು ಬೇಕೋ ಅಷ್ಟೇ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಬರಿತಾ ಹೋಗಿ. ಇನ್ನ ಟೆಂತ್ ಮತ್ತೆ ಪಿ ಯು ಸಿ ಮಕ್ಕಳು ಪೂರ ಬರೆದ್ರೆ ನಿಮಗೆ ಪೂರ ಅಂಕಗಳು ಸಿಗ್ತವೆ. ನಮಸ್ಕಾರ.